ಜಮೀರ್ ಅಹ್ಮದ್ ಖಾನ್ ಕಷ್ಟ ಅಂತ ಬಂದ್ರೆ ಜೋಬಿಂದ ಕಾಸು ತೆಗೆದು ಎಣ್ಸಿ 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 ಕೊಡ್ತಾ ಇರ್ತಾರೆ, ಏ ತಾಳೆ 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 ಅಂತ ಅದೆಲ್ಲ ಕ್ಯಾಪ್ಚರ್ ಆಗುತ್ತೆ, ವೈರಲ್ ಆಗ್ತಿರ್ತದೆ ವಿಡಿಯೋ. ಏ ಜಮೀರ್ ಬಿಡಪ್ಪ, ಬಹಳ ಬಿಸ್ನೆಸ್ ಐತೆ, ನ್ಯಾಷನಲ್ ಟ್ರಾವೆಲ್ಸ್ ಓನರು, ಸ್ಕ್ರಾಪ್ ಬಿಸ್ನೆಸ್, ಆಳು ಮುಳು, ನೂರಾರು ಕೋಟಿ ಒಡೆಯ, ಹಂಗ ಸಂಪಾದನೆ ಮಾಡ್ತಾರೆ ಜಮೀರ್ ಅಂತಾರೆ. ಈಗ ಜಮೀರ್ 600 ಕೋಟಿ ಲೂಟಿ ಮಾಡ್ಬಿಟ್ಟವ್ರೆ ಅಂತ ಆರೋಪ ಮಾಡ್ತಾರೆ ಎತ್ನಾಳೆ. ಅಯ್ಯೋ ದೇವ್ರೆ, ಬಸ್ ಓಡಿಸ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ದುಡಿಯೋ ಜಮೀರ್ ಅವರು 600 ಕೋಟಿ ಹಗರಣ ಮಾಡಿದ್ರ ಅಂತ ಆರೋಪ ಕೇಳಿದಾಗಲೇ ಶಾಕ್ ನಮ್ಗೆ. ಎಲ್ಲ ಎತ್ನಾಳೆ ಹೇಳ್ತಾರೆ, ಇಲ್ಲ ನಿಜವಾಗ್ಲೂ ಆಗೈತೆ ನೋಡಿ ಅಂತ. ಹಾಗಾದ್ರೆ ಜಮೀರ್ ಅಹ್ಮದ್ ಖಾನ್, ಜಮೀರ್ ಬೈ, ಸಚಿವ ಜಮೀರ್ ಅಹ್ಮದ್ ಖಾನ್ ಮೇಲೆ ಏನೇನು ಆರೋಪಗಳೇನು, ಏನ್ ಕತೆ? ಎತ್ನಾಳ್ ಹೇಳ್ತಾರೆ 600 ಕೋಟಿ ಹಗರಣ ಆಗಿದೆ ಅಂತ ಹೇಳ್ತಾರೆ. ಏನಿದು ಅಂದ್ರೆ, ಕರ್ನಾಟಕ ರಾಜ್ಯ ಹ್ಯಾಬಿಟೇಟ್ ಕೇಂದ್ರದಲ್ಲಿ ಹಗರಣ ಆಗಿದೆ. 600 ಕೋಟಿ ಅನುದಾನ ಕಾಯ್ದೆ ಉಲ್ಲಂಘಿಸಿ ನೀಡಲಾಗಿದೆ. ರಾಜ್ಯ ಪಾರದರ್ಶಕ ಕಾಯ್ದೆ ಉಲ್ಲಂಘಿಸಿ ಅನುದಾನವನ್ನು ಕೊಡಲಾಗಿದೆ. ಜಮೀರ್ ನೇತೃತ್ವದಲ್ಲಿ ಈ ಸಂಸ್ಥೆಗೆ ಕಾಮಗಾರಿ ಕೈಗೊಳ್ಳಲು ಅನುಮತಿಯನ್ನು ಕೊಡಲಾಗಿದೆ. ಜಮೀರ್ ಅಧಿಕಾರಿಗಳು ಕೈ ಜೋಡಿಸಿರುವಂತೆ ಕಾಣ್ತಿದೆ ಈ 600 ಕೋಟಿ ಹಗರಣದಲ್ಲಿ. ಹ್ಯಾಬಿಟೇಟ್ ಕೇಂದ್ರಕ್ಕೆ ಸಾಂವಿಧಾನಿಕ ಮಾನ್ಯತೆ ಇಲ್ಲ. ಈ ಹ್ಯಾಬಿಟೇಟ್ ಕೇಂದ್ರ ಸರ್ಕಾರಿ ಸಂಸ್ಥೆಯಲ್ಲ. ಇದರಲ್ಲಿ ಕೆಲಸ ಮಾಡುವವರು ಸರ್ಕಾರಿ ನೌಕರರೂ ಅಲ್ಲ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದಲೂ ಕೇಂದ್ರಕ್ಕೆ ಹಣ. ಹ್ಯಾಬಿಟೇಟ್ ಅಧಿಕಾರಿಯೊಂದಿಗೆ ಜಮೀರ್ ನಿತ್ಯ ಸಭೆ ಮಾಡಿದ್ದಾರೆ. ಯಾವ ಕಡತಕ್ಕೆ ಬೆಂಕಿ ಬೀಳಲಿದೆ? ಈ ಹಣ ಯಾವ ಚುನಾವಣೆಗೆ ಬಳಸಲಾಗಿದೆ? ಅಂದ್ರೆ ನಾಗೇಂದ್ರ ಟೀಮ್ ಅವರೆಲ್ಲ ದೋಚ್ಕೊಂಡು ಹೋದ್ರು ಅಂತೇನು ಆರೋಪ ಇದೆಯಲ್ಲ, ಅದೆಲ್ಲ ರಾಯಚೂರಿಗೆ, ತೆಲಂಗಾಣ, ಆಂಧ್ರಾಗ ಹೋಯ್ತು ಅಂತ ಚರ್ಚೆ ಇದೆ. ಇನ್ ಜಮೀರ್ ಅಹ್ಮದ್ ಖಾನ್ ಏನು 600 ಕೋಟಿ ಮಾಡೋರಂತ ಈಗ ಆರೋಪ, ಈ ದುಡ್ಡು ಎಲ್ಲಿ ತಗೊಂಡು ಹೋಗಿದ್ದೀರಿ ಅನ್ನೋ ಪ್ರಶ್ನೆಯನ್ನು ಎತ್ತಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದ ಅಧೀನದಲ್ಲಿರುವ ಕೇಂದ್ರ ಮನೆ ಕಟ್ಟಡ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ನಿರ್ವಹಿಸುತ್ತೆ. 2 ಕೋಟಿ ಗರಿಷ್ಠ ಮಿತಿಯವರೆಗೆ ನಿರ್ಮಾಣ ಕಾಮಗಾರಿಗೆ ಅನುಮತಿಯನ್ನು ಕೊಡಬಹುದು. ಕೆಟಿಪಿಪಿ ಕಾಯ್ದೆ 4G ಅಡಿ 2 ಕೋಟಿ ಮಾತ್ರ ಅನುಮತಿ ಇದೆ. ಟೆಂಡರ್ ಕರೆಯದೆ 100 ಕೋಟಿ ಕಾಮಗಾರಿಗಳ ಅನುಷ್ಠಾನ ಮಾಡಲಾಗಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅನುಷ್ಠಾನ ಆಗಿದೆ. KKRDP ಅನುದಾನ ಬಳಸಿಕೊಂಡು ಅವ್ಯವಹಾರ ಆರೋಪ ಆಗಿದೆ. 2 ಕೋಟಿವರೆಗೆ ವಿಥೌಟ್ ಟೆಂಡರ್ ಕೊಡಬಹುದು, ಅದ್ರ ಮೇಲೆ ಆದರೆ ಕೊಡಕ್ಕೆ ಸಾಧ್ಯ ಇಲ್ಲ. ಆದ್ರಲ್ಲಿ 600 ಕೋಟಿವರೆಗೆ ಮಾಡಲಾಗಿದೆ ಇರಬಹುದೇನು. ನಾನು ಕಂಡೆ ಜಮೀರ್ ಅಹ್ಮದ್ ಖಾನ್ಗೆ ದುಡ್ಡಿನ ಅಪಾಪಿ ಇಲ್ಲ, ಏನೋ ಗೋರ್ ಬೇಕು ಅಂತ ಒಂದು ಸ್ವಲ್ಪ ಜೋಶಾಗೆ ಲೀಡರ್ಶಿಪ್ಪು ಅವೆಲ್ಲ ಇದೆ. ಕಾಸೇ ತಗೋ ಅವ್ರ ಬಾಯಿಲಿಂದ ತೆಗೆದೋದು ಅಂದರೆ ಆತ್ಮೀಯತೆ, ನಾನೆಷ್ಟು ಪೀಪಲ್ ಫ್ರೆಂಡ್ಲಿ ಅಂತ ತೋರಿಸ್ಕೊಳೋ ಒಂದು ಲೆಕ್ಕಾಚಾರ ಜಮೀರ್ ಇದೆ. ಬಟ್ 600 ಕೋಟಿ ಒಂದೇ ಸರ್ ಬಾಂಬ್ ಹಾಕ್ಬಿಟ್ಟವ್ರು ಎತ್ನಾಳ್ ಅವರು. ಎಸ್ ವಿನಾಯಕ್ ಸರ್, ಇದು ಕೇವಲ 2 ಯೋಜನೆ ಮಾತ್ರ. ಅಂದ್ರೆ ಏನು ಅಂತ ಅಂದ್ರೆ ಇನ್ನೋವೇಟಿವ್ ಬಿಲ್ಡಿಂಗ್ ಮೆಟೀರಿಯಲ್ಸ್, ಪ್ರಿಕಾಸ್ ಟೆಕ್ನಾಲಜಿ, ಇವೆರಡಕ್ಕೆ ಮಾತ್ರ 2 ಕೋಟಿ ಒಳಗಡೆ ನಾವು ಒಂದನ್ನು ಬಳಕೆ ಮಾಡ್ಕೋಬಹುದು. ಅದರಲ್ಲಿ ಬೇರೆ ಯಾವುದೇ ಯೋಜನೆ ಕೂಡ ಇಲ್ಲಿ ಅಮೌಂಟ್ ಅನ್ನ ಗ್ರಾಂಟ್ ಮಾಡಲು ಸ್ಯಾಂಕ್ಷನ್ ಮಾಡಂಗಿಲ್ಲ. ಬಟ್ ಇಲ್ಲಿ ಏನಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಅಲ್ಪಸಂಖ್ಯಾತರ ಇಲಾಖೆ ಆಗಿರ್ಬೋದು, ವಸತಿ ಇಲಾಖೆ, ಇಂತಹ ಹಲವಾರು ಇಲಾಖೆ ಕೂಡ ಗ್ರಾಂಟ್ ತಗೊಂಡಿದ್ದಾರೆ. ಅಂದ್ರೆ 2 ಕೋಟಿಗಿಂತ ಮಿಕ್ಕಿ ಗ್ರಾಂಟ್. ಇಲ್ಲಿ ನೋಡಿ, ವಾಲ್ಮೀಕಿ ಹಗರಣ ಎದಕ್ಕೋ ಬೇಕಿತ್ತು, ಇದು ಅದಕ್ಕಿಂತ ಮಿಕ್ಕಿದ್ದ ಹಗರಣ ಸರ್. ಇದು ಒಂದ್ ಲೆಕ್ಕ 600 ಕೋಟಿ. ಇಲ್ಲಿ ಒಂದೇನಂತಂದ್ರೆ ಸರ್, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಂದು ಏನು ಅಂತಂದ್ರೆ, ಒಂದು ಶಾಲೆಗೆ ಕುಡಿಯುವ ನೀರಿಗೆ ಪ್ಲಾಂಟ್ ಹಾಕ್ಬೇಕು, ಏನ್ ಬಹಳ ಅಂದ್ರೆ 80-90 ಸಾವಿರ, 1 ಲಕ್ಷ ಇಟ್ಕೋಬಹುದು ಅಷ್ಟೇ. ಇಲ್ಲಿ ಒಂದು ಶಾಲೆಗೆ 7 ಲಕ್ಷ ರೂಪಾಯಿ ತಗೊಂಡಿದ್ದಾರೆ. ಹೈ ಕ್ವಾಲಿಟಿ ಹಾಕಿರ್ಬೋದು ಸರ್, ಬಹಳ ಅಂದ್ರೆ ನಮಗೆ ಗೊತ್ತಿದೆಯಲ್ಲ. ನೀರು ಪ್ಲಾಂಟ್ ಎಂತ ನಮ್ಮ ಆಫೀಸ್ ಮೇಲೆ ಐತಲ್ಲ, ಆತರ ಅಷ್ಟೇ. ಅದಕ್ಕಿಂತ ಮಿಕ್ಕಿ ಏನು, ನಾವು 5 ರೂಪಾಯಿ ಕೈ ನಿರ್ಕೋತೀವಲ್ಲ, ಅಂತ ಒಂದು ಸಣ್ಣ ಪ್ಲಾಂಟ್ ಹಾಕಿರ್ಬೋದು ಅಷ್ಟೇ ಅಲ್ಲ. ಏನು 5-10 ರೂಪಾಯಿ ನೀರು ಫಿಲ್ಟರ್ ವಾಟರ್ ಇರುತ್ತಲ್ಲ, ಆ ಟೈಪ್ ಹಾಕಿರಲ್ಲ ಎಲ್ಲ ಶಾಲೆಯಲ್ಲ. ಸೊ ಅದೇನೋ ಆಗಿರ್ಲಿ ಸೆಕೆಂಡ್ರಿ, ಬಟ್ 2 ಕೋಟಿ ಮೀರಿ ಕೊಡಬೇಕಾದ್ರೆ ಅದಕ್ಕೆ ಟೆಂಡರ್ ಕರಿಬೇಕು. ಹಂಗ್ ಕೊಡಕ್ ಸಾಧ್ಯ ಇಲ್ಲ, ಕೊಡಂಗಿಲ್ಲ, ಅದು ಲೀಗಲಿ ಅಲ್ಲ. ಬಟ್ 600 ಕೋಟಿ ಮಟ್ಟದ ಅವ್ಯವಹಾರ ಆಗಿದೆ ಅಂತ ಯತ್ನಾಳ್ ಆರೋಪ ಮಾಡ್ತಾ ಇದಾರೆ. ದಾಖಲೆಗಳ ಸಮೇತ ಯತ್ನಾಳ್ ಸಿಕ್ಕರ್ ಸಂದರ್ಶನ ಮಾಡ್ತೀನಿ. ಬಟ್ ಯತ್ನಾಳ್ ಆರೋಪಿಸುವಂತೆ ಇವೆಲ್ಲವೂ ಕೂಡ ಏನು ಭಾಷೆ ಬರ್ಲೇಬೇಕು, ಯಾವುದು ಮುಚ್ಚಕೊಂಡು ಕುತ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯ ಟೀಮ್ ಅವ್ರದ DK ಕಡೆಯವ್ರು ಕೊಡ್ತಾರೆ, DK ಕಡೆಯವ್ರ ಸಿದ್ದರಾಮಯ್ಯ ಟೀಮ್ ಅವ್ರು ಕೊಡ್ತಾರೆ. ಅಪೋಸಿಷನ್ಗೆ ದಾಖಲೆಗಳ ಸಮೇತ ಕೊಡ್ತಾವ್ರೆ JDS ಅವ್ರಿಗೆ, BJP ಅವ್ರಿಗೆ ತಿಳಿ ಮಜಾ ಉಡಾಯಿಸಿ ತಗೊಂಬನಿ ಆಚೆ ಎಲ್ಲಾರನು ಅಂತ. ಬಟ್ ಅದಾಚೆ ಬರುತ್ತೆ. ಬಟ್ ನಿಜವಾಗಿಯೂ ಈ 600 ಕೋಟಿ ಸಂಬಂಧಪಟ್ಟ ದೊಡ್ಡ ಮೊತ್ತದ ಹಗರಣ ಆಗಿದೆ ಅಂದ್ರೆ ಇನ್ ಯಾರ್ಯಾರು ಜೈಲಿಗೆ ಹೋಗ್ತಾರೆ? ಲೈನ್ ಬಟ್ ದುರಂತ ಇದು. ಗ್ಯಾರಂಟಿನ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿನ ಜಾರಿ ಮಾಡಿತು, ಮೆಚ್ಚಬೇಕು. ಫಿನಾನ್ಷಿಯಲ್ ಒತ್ತಡಗಳ ನಡುವೆ ಅದನ್ನ ಜಾರಿ ಮಾಡಿದ್ರು. ಆದರೆ ಈ ಹಗರಣಗಳ ಸಾಲು ಸಾಲು ಆರೋಪಗಳು ಸಿಕ್ಕಿ ಬೀಳ್ತಿರೋದು, ಒಂದಷ್ಟು ಜನ ಅರೆಸ್ಟ್ ಆಗ್ತಿರೋದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಶೋಭೆ ಇಲ್ಲ. ಸ್ವತಃ ಸಿದ್ದರಾಮಯ್ಯನವರೇ ಮೂಡ ಹಗರಣದಲ್ಲಿ ಸಿಲುಕಿರ್ತಕ್ಕಂತ ಆರೋಪ ಕೇಳಿ ಬರ್ತಿದೆ. ಇದೆಲ್ಲವನ್ನು ನೋಡಿದಾಗ
ಮೊದಲ 5 ವರ್ಷ 2013-18 ಬಂದಾಗ ಸಿದ್ದರಾಮಯ್ಯ ಅವರ ವೈಯಕ್ತಿಕ ರಾಜಕೀಯ ಜೀವನದಲ್ಲಿ ಸುವರ್ಣಾಕ್ಷರ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಅವ್ರ ವೈಯಕ್ತಿಕವಾಗಿ ಒಂದು ಪ್ಲಸ್ ಪಾಯಿಂಟ್ ಆದಂತ ವರ್ಷ 5 ವರ್ಷ. ಬಟ್ ಈಗ 1.5-1.5 ವರ್ಷದಲ್ಲೇ ದೊಡ್ಡ ದೊಡ್ಡ ಹಗರಣಗಳು ಆಚೆ ಬರ್ತಿದೆ. ಗೊತ್ತಿಲ್ಲ ಸಿದ್ದರಾಮಯ್ಯವರು ಮಂತ್ರಿಗಳ ಹಿಡಿತವನ್ನ ಕಳ್ಕೊಂಡಿದಾರ, ಮಂತ್ರಿಗಳು ಸಿದ್ದರಾಮಯ್ಯವ್ರ ಮಾತು ಕೇಳ್ತಿಲ್ವಾ, ಬಹುತೇಕ ಮಂದಿ ಮೇಯೋಕೆ ನಿಂತ್ಬಿಟ್ಟಿದಾರ, ಲುಟಿ ಮಾಡೋಕೆ ನಿಂತ್ಬಿಟ್ಟಿದಾರ, ಏನಾಗ್ತಿದೆ ಸರ್ಕಾರದಲ್ಲಿ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ವಿನಾಯಕ್ ಹೇಳ್ಬೇಕಾ? ಹೇಳ್ಬೇಕು ಸರಿ. ಅಂತಂದ್ರೆ ಇವರು ಏನು ಈ ಕೇಂದ್ರ ಇದೆಯಲ್ಲ, ಇದು ಡಾಂಬರ್ ರಸ್ತೆ ಮಾಡಂಗಿಲ್ಲ, ಕಾಂಕ್ರೀಟ್ ರಸ್ತೆ ಮಾಡಂಗಿಲ್ಲ, ಶಾಲಾ ಕಾಲೇಜಿಗೆ ಸ್ಮಾರ್ಟ್ ಕ್ಲಾಸ್ ಅದೆಲ್ಲ ಮಾಡಂಗಿಲ್ಲ, ಬಟ್ ಅದೆಲ್ಲವೂ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಧಿಯಲ್ಲಿ 100 ಕೋಟಿ ರೂಪಾಯಿ ತಗೊಂಡಿದ್ದಾರೆ. ಇಲ್ಲಿ 150 ಕೋಟಿ 100 ಕೋಟಿ ರೂಪಾಯಿ ಅಂದ್ರೆ ಗ್ರಾಂಟ್ ಆಗಿದೆ ಅಲ್ಲಿ. ಓಕೆ, ಇವ್ರಿಗೆ ಇರದೇ 2 ಕೋಟಿ ಮಾತ್ರ ಟಾರ್ಗೆಟ್, ಇವ್ರು 100 ಕೋಟಿ ಹಿಂಗೆ ಸ್ಯಾಂಕ್ಷನ್ ಮಾಡಿದ್ರು. ಬಟ್ ಇದ್ರಲ್ಲಿ ಯಾರು ಭಾಗಿಯಾಗಿದ್ದಾರೆ? ಒಂದು ಭಾಗಿಯಾಗಿದ್ರೆ ಜಮೀರ್ ಅಹಮದ್ ಯಾಕೆ ನಿತ್ಯ ಆಫೀಸರ್ಸ್ ಮೀಟಿಂಗ್ ಮಾಡ್ಬೇಕು ಅಲ್ವಾ, ಅದು ಪ್ರಶ್ನೆ ಇದೆ ಇಲ್ಲಿ. ಸೇನಿಯವ್, ಸಿದ್ದರಾಮಯ್ಯ ಸರ್ಕಾರ ಅಗ್ರಣಿಗಳ ಸರ್ಕಾರ ಆಗಿ ಮಾರ್ಪಾಡಾಗ್ತಿದೆಯಾ? ಹಾಗೆ ನೋಡಿದ್ರೆ ಅವ್ರದ್ದು 40% ಸರ್ಕಾರ ಅಂತ ಬಿಜೆಪಿ ಅವ್ರನ್ನ ಟೀಕೆ ಮಾಡೋರು. ಇದು ಪರ್ಸೆಂಟೇಜ್ ಲೆಕ್ಕಕ್ಕೆ ಸಿಗ್ದಂಗೆ ಹೋದಂಗೆ ಕಾಣ್ತಿದೆ. ಡೋಂಟ್ ನೋ. 2013-18 ಗಟ್ಟಿ ಸರ್ಕಾರ ಕೊಟ್ಟಂತ ಸಿದ್ದರಾಮಯ್ಯವರು 1.5 ವರ್ಷದಲ್ಲಿ ಇಷ್ಟೊಂದು ಹಗರಣಗಳ ಆರೋಪಕ್ಕೆ ಸಿಲುಕ್ತಾ ಇರ್ತಕ್ಕಂಥದ್ದು ಮುಂದೇನಾಗುತ್ತೋ ಗೊತ್ತಿಲ್ಲ. ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಸಿದ್ದರಾಮಯ್ಯ ಸರ್ಕಾರ ಶುದ್ಧ ಹಸ್ತ ಸರ್ಕಾರವೇ ಅಥವಾ ಹಗರಣಗಳ ಸರ್ಕಾರವೇ? ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.